ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮ್ಗೆಲ್ಲ ನಿಮ್ದೇ ಆದ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ ಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಇವತ್ತು 24th ಏಪ್ರಿಲ್ ಸೋಮವಾರ ದಿನ ಹಾಗೂ 24th ಏಪ್ರಿಲ್ ಟು 28th ಏಪ್ರಿಲ್ ಏಪ್ರಿಲ್ ಮಂತ್ ನ ಕೊನೆಯ ವಾರ ಹಾಗೂ ಏಪ್ರಿಲ್ ಮಂತ್ ನ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ವೀಕ್ ಅಲ್ಲಿ ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ನಲ್ಲಿ ಯಾವ ರೀತಿ ಟ್ರೇಡಿಂಗ್ ಮೂವ್ಮೆಂಟ್ ನ ನೋಡಬಹುದು ಅಂತ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಈ ವಾರ ಅದು 17th ಏಪ್ರಿಲ್ ಟು 21st ಏಪ್ರಿಲ್ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ನಲ್ಲಿ ಮೂವ್ಮೆಂಟ್ ಯಾವ ರೀತಿ ಇತ್ತು, US ನ ಡೌಜನ್ ಫೀಚರ್ಸ್ ಈಗ ಯಾವ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ, ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಯಾವ ಲೆವೆಲ್ ಅಲ್ಲಿ ಇದಾವೆ ಅಂತ ನೋಡಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೈನ್ ನ ಚೆಕ್ ಮಾಡ್ಬಿಟ್ಟು 24th ಏಪ್ರಿಲ್ ಸೋಮವಾರದ ಹಾಗೂ 24th ಏಪ್ರಿಲ್ ಟು 28th ಏಪ್ರಿಲ್ ವೀಕ್ಲಿ ಎಕ್ಸ್ಪೈರಿ ಅನಾಲಿಸಿಸ್ ನ ಮಾಡೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ ಗೆ ಹೊಸದಾಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಸೆಲೆಕ್ಟ್ ಮಾಡಿ. ಅದರಿಂದ ನಮ್ಮ ಮುಂಬರುವ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹಾಗೂ ನೀವು ಆಲ್ರೆಡಿ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು ಫ್ರೆಂಡ್ಸ್. ಇನ್ನು ಮಾರ್ಕೆಟ್ ಅವರ್ಸ್ ಅಲ್ಲಿ ಟ್ರೇಡಿಂಗ್ ಬಗ್ಗೆ ಅಪ್ಡೇಟ್ ಗೋಸ್ಕರ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗ್ಬೋದು. ಹಾಗೂ ನಿಮ್ಗೆ ಟ್ರೇಡಿಂಗ್ ಗೆ ಸಂಬಂಧಪಟ್ಟಂಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ನಂಬರ್ 9845852716. ಸೊ ಈಗ ನಾವು ಮುಂದುವರೆಯಕ್ಕಿಂತ ಮುಂಚೆ ಈ ವಾರ 17th ಏಪ್ರಿಲ್ ಟು 21st ಏಪ್ರಿಲ್ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ನಲ್ಲಿ ಏನಾಯ್ತು ಅಂತ ನೋಡೋಣ. ಸೊ ಈಗ ನಾನು ನಿಫ್ಟಿ ವೀಕ್ಲಿ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅಲ್ಲಿ ಇದ್ದೀನಿ ಫ್ರೆಂಡ್ಸ್. ಸೊ ನಿಫ್ಟಿ ನಲ್ಲಿ ನೀವು ನೋಡ್ಬೋದು ನವೆಂಬರ್ ಲಾಸ್ಟ್ ವೀಕ್ ಅಲ್ಲಿ 2022ರಲ್ಲಿ ಏನು ಹೈ ಆಗಿತ್ತು, ಇದು ಲೈಫ್ ಟೈಮ್ ಹೈ. ಇಲ್ಲಿಂದ ನಿಫ್ಟಿ ಸತತವಾಗಿ 4 ತಿಂಗಳು ಕರೆಕ್ಷನ್ ನ ಕಾಣ್ತು ಫ್ರೆಂಡ್ಸ್. ಅಲ್ಲಿಂದ ಮಾರ್ಚ್ 2023 ಮೂರನೇ ವೀಕ್ ಅಲ್ಲಿ ಲೋ ಕಂಡಿದ್ದು. ಲೋ ಅಂತಂದ್ರೆ 16,828 ಇಂದ ಆಲ್ಮೋಸ್ಟ್ 1,000 ಪಾಯಿಂಟ್ಸ್ ಹೈಯರ್ ಲೆವೆಲ್ ಅಲ್ಲಿ 17,861 ಹೈಯರ್ ಲೆವೆಲ್ ನ 17th ಏಪ್ರಿಲ್ ಸೋಮವಾರ ದಿನ ನೋಡಿತ್ತು ಫ್ರೆಂಡ್ಸ್. 17th ಏಪ್ರಿಲ್ ಸೋಮವಾರದ ಮಾರ್ನಿಂಗ್ ಹೈ ಇಂದ ಅದು 17,863 ಇಂದ ಈ ಶುಕ್ರವಾರ 21st ಏಪ್ರಿಲ್ ಕಂಡ ಲೋ ಅಂತಂದ್ರೆ 17,553 ವರೆಗೆ ಕೆಳಗಡೆ ಬಂದಿತ್ತು ಫ್ರೆಂಡ್ಸ್. ಇಲ್ಲಿಂದ ಎಂಡ್ ಆಫ್ ದ ಡೇ 17,624 ಹತ್ರ ಕ್ಲೋಸ್ ಆಗಿದೆ. ಸೊ ನಿಫ್ಟಿ ಹೈಯರ್ ಲೆವೆಲ್ ಇಂದ 300 ಪಾಯಿಂಟ್ಸ್ ಕರೆಕ್ಷನ್ ಆಗಿದೆ ಫ್ರೆಂಡ್ಸ್. ಸೊ ಇಲ್ಲಿಂದ ನಿಫ್ಟಿಗೆ ಈಗ ಕೆಳಗಿನ ಮೇನ್ ಸಪೋರ್ಟ್ ಅಂತಂದ್ರೆ 17,500 ಬರ್ತಾ ಇದೆ. ಸೊ ಈ ಲೆವೆಲ್ ನ ನಿಫ್ಟಿ ರೆಸ್ಪೆಕ್ಟ್ ಮಾಡಿ ರಿಕವರಿ ಬಂದ್ರೆ ಈ ರಿಕವರಿನಲ್ಲಿ ನಿಫ್ಟಿ 17,863 ಏನಿದೆ ಈ ವಾರದ ಹೈ ಇದನ್ನ ಕ್ರಾಸ್ ಆಗಿ ಹೈಯರ್ ಲೆವೆಲ್ ಅಲ್ಲಿ 18,000 ನ ಟೆಸ್ಟ್ ಮಾಡೋ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ಇದನ್ನ ನಾವು ಈಗ ಒನ್ ಡೇ ಕ್ಯಾಂಡಲ್ ಅಲ್ಲಿ ಚೆಕ್ ಮಾಡೋಣ. ಸೊ ಈಗ ನಾನು ನಿಫ್ಟಿ ಒನ್ ಡೇ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅಲ್ಲಿ ಇದ್ದೀನಿ. ಸೊ ನಾವು ನಿಫ್ಟಿಯ ಕ್ಯಾಂಡಲ್ ಸ್ಟಿಕ್ಸ್ ಇಲ್ಲಿ ನಾವು ಗಮನಿಸಿದ್ರೆ ಇದು ಸೋಮವಾರದ ಹೈ 17,863 ಏನಿತ್ತು, ಇಲ್ಲಿಂದ ಕೆಳಗಡೆ ಸೋಮವಾರದ ಲೋ ಅಂತಂದ್ರೆ 17,573 ಇತ್ತು ಫ್ರೆಂಡ್ಸ್. ಸೊ ಇದೇ ಲೆವೆಲ್ ಅಲ್ಲಿ ವಾರವಿಡೀ ಟ್ರೇಡ್ ಆಗಿ 21st ಏಪ್ರಿಲ್ ಶುಕ್ರವಾರ ದಿನ ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ ಕೂಡ ಲೋವರ್ ಲೆವೆಲ್ ಅಲ್ಲಿ 17,553 ಹತ್ರ ಸಪೋರ್ಟ್ ತಗೊಂಡು ರಿಕವರಿ ಆಗಿ ಈಗ 17,624 ಹತ್ರ ಕ್ಲೋಸ್ ಆಗಿದೆ. ಸೊ ಈಗ ಇದ್ರ ಪ್ರಕಾರ ಹಾಗೂ ನಾವು ವೀಕ್ಲಿ ಅನಾಲಿಸಿಸ್ ಅಲ್ಲಿ ಡಿಸ್ಕಸ್ ಮಾಡಿದಂಗೆ ಸಪೋರ್ಟ್ 17,553 ಹಾಗೂ ಇಲ್ಲಿಂದ ಅನದರ್ 50 ಪಾಯಿಂಟ್ಸ್ ಅಂತ ಕೆಳಗಡೆ ತಗೊಂಡ್ರೆ ಕೂಡ ಇಲ್ಲಿಂದ ಕೆಳಗಡೆ ನೆಕ್ಸ್ಟ್ ಸೈಕಾಲಜಿಕಲ್ ಸಪೋರ್ಟ್ ಅಂತಂದ್ರೆ ಅದು 17,500 ಹತ್ರ ಬರ್ತಾ ಇದೆ. ಅದೇ ನಿಫ್ಟಿ ಈ 3 ದಿನದ ಕನ್ಸಾಲಿಡೇಷನ್ ಹೈ ಅಂತಂದ್ರೆ ಇದು ಇರೋದು 17,700 ಹತ್ರ. ಸೊ 17,700 ನ ಕ್ರಾಸ್ ಆಗಿ ಮೇಲೆ ಹೋದ್ರೆ ಅಗೇನ್ ಹೈಯರ್ ಲೆವೆಲ್ ಅಲ್ಲಿ 17,863 ಟೆಸ್ಟ್ ಮಾಡಿ ಹೈಯರ್ ಲೆವೆಲ್ ಅಲ್ಲಿ 18,000 ನ ಕೂಡ ಟೆಸ್ಟ್ ಮಾಡೋ ರೀತಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಅದೇ 17,500 ಕೆಳಗಡೆ ಏನಾದ್ರು ನಿಫ್ಟಿ ಯಾವ್ದಾದ್ರು ಒಂದು ದಿನ ಕ್ಲೋಸಿಂಗ್ ಕಂಡ್ರೆ ಅಲ್ಲಿಂದ ನಿಫ್ಟಿನಲ್ಲಿ ವೀಕ್ನೆಸ್ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಆ ವೀಕ್ನೆಸ್ ಅಲ್ಲಿ ನಿಫ್ಟಿ ಕೆಳಗಡೆ ಬಂದು ಈ ರೆಡ್ ಕ್ಯಾಂಡಲ್ ಲೋ ಏನಿದೆ ಇದು ಬರ್ತಾ ಇರೋದು ಅರೌಂಡ್ 17,300 ಹತ್ರ. ಸೊ ಇಲ್ಲಿವರೆಗೆ ಬಂದು ಸಪೋರ್ಟ್ ತಗೋಬಹುದು ಅಂತ ಕಾಣಿಸುತ್ತೆ ಫ್ರೆಂಡ್ಸ್. ಈಗ ನಾವು ಬ್ಯಾಂಕ್ ನಿಫ್ಟಿ ಚೆಕ್ ಮಾಡೋಣ. ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಚೆನ್ನಾಗೇ ಇತ್ತು. ಬ್ಯಾಂಕ್ ನಿಫ್ಟಿನಲ್ಲಿ ವೀಕ್ಲಿ ಹೈ ಅಂತಂದ್ರೆ 42,603 ಹಾಗೂ ವೀಕ್ಲಿ ಲೋ ಅಂತಂದ್ರೆ 41,799 ಬಂದಿದೆ ಫ್ರೆಂಡ್ಸ್. ಸೊ ಬ್ಯಾಂಕ್ ನಿಫ್ಟಿ ಎರಡರ ಮಧ್ಯೆ
800 ಪಾಯಿಂಟ್ಸ್ ಅಲ್ಲಿ ಟ್ರೇಡ್ ಆಗಿ ಈಗ 42,000 ಮೇಲೆ 42,118 ಹತ್ರ ಕ್ಲೋಸ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿಗೆ ಕೆಳಗಡೆ ಈ ವಾರದಲ್ಲೂ ಸಪೋರ್ಟ್ ಆಗಿ ಬರುತ್ತೆ. ಇದನ್ನ ನಾವು 41,800 ಅಂತ ಪಾಯಿಂಟ್ ಔಟ್ ಮಾಡ್ಕೊಂಡಿದ್ದೀವಿ. ಇದನ್ನ ಸಸ್ಟೈನ್ ಆಗಿ ಮೇಲೆ ಬಂದ್ರೆ ಬ್ಯಾಂಕ್ ನಿಫ್ಟಿ ಬರೋ ಅಪ್ಮೂನಲ್ಲಿ 42,600 ನ ಕೂಡ ಕ್ರಾಸ್ ಆಗಿ ಮೇಲೆ ಬಂದ್ರೆ 43,000 ಇಂದ ಹೈಯರ್ ಲೆವೆಲ್ ಅಲ್ಲಿ 43,800 ವರೆಗೂ ನೋಡೋ ಚಾನ್ಸಸ್ ಇದೆ ಫ್ರೆಂಡ್ಸ್. ಸೊ ಇದು ಬ್ಯಾಂಕ್ ನಿಫ್ಟಿ ವೀಕ್ಲಿ ಸೆಟಪ್ ಆಯ್ತು. ಈಗ ಇದನ್ನ ನಾವು ಒನ್ ಡೇ ಕ್ಯಾಂಡಲ್ ಅಲ್ಲಿ ಚೆಕ್ ಮಾಡೋಣ ಫ್ರೆಂಡ್ಸ್. ಈಗ ನಾವು ಬ್ಯಾಂಕ್ ನಿಫ್ಟಿ ಒನ್ ಡೇ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅಲ್ಲಿ ಇದೀವಿ. ಸೊ ಇಲ್ಲಿ ನೀವು ನೋಡ್ಬೋದು ಬ್ಯಾಂಕ್ ನಿಫ್ಟಿ ಸೋಮವಾರದ ಹೈ ಏನಿದೆ ಹಾಗೂ ಸೋಮವಾರದ ಲೋ ಏನಿದೆ ಇದ್ರ ಒಳಗಡೆನೆ ಬ್ಯಾಂಕ್ ನಿಫ್ಟಿ ವಾರ ಎಲ್ಲ ಟ್ರೇಡ್ ಆಗಿ ಕ್ಲೋಸ್ ಆಗಿದೆ. ಸೊ ಇಲ್ಲಿಂದ ಬ್ರೇಕ್ಅಪ್ ಮೂವ್ಮೆಂಟ್ ಸಿಕ್ಕರೆ ಹೈಯರ್ ಲೆವೆಲ್ ಅಲ್ಲಿ ಈ ಲೆವೆಲ್ ಇಂದ 1,000 ಪಾಯಿಂಟ್ಸ್ ಅಂತ ತಗೊಂಡ್ರೆ 43,500 ವರೆಗೆ ಹಾಗೂ ಬ್ಯಾಂಕ್ ನಿಫ್ಟಿ ಲೋವರ್ ಲೆವೆಲ್ ಅಲ್ಲಿ 41,800 ನ ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ ಡೌನ್ ಮೂನ್ ಅಲ್ಲಿ 41,200 ಇಂದ ಕೆಳಗಡೆ ಈ ಕನ್ಸಾಲಿಡೇಷನ್ ರೇಂಜ್ ನ ಹೈಯರ್ ಲೆವೆಲ್ ಇದು ಬರ್ತಾ ಇರೋದು 41,200. ಸೊ ಇಲ್ಲಿವರೆಗೆ ಕೂಡ ಬರೋ ಚಾನ್ಸಸ್ ಇದೆ. ಸೊ ಇದು ವೀಕ್ಲಿ ಅನಲೈಸಿಸ್ ಆಯ್ತು. ಇನ್ನು ನಾವು ಸೋಮವಾರ ದಿನ 24th April ಯಾವ ರೀತಿ ಟ್ರೇಡ್ ಮಾಡಬಹುದು ಅಂತ ನೋಡೋಕ್ಕಿಂತ ಮುಂಚೆ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ನೋಡೋಣ. ಅದರಲ್ಲಿ ಮೊದಲನೇದಾಗಿ ಡೌ ಜೋನ್ಸ್ ಫೀಚರ್ಸ್. ಫ್ರೆಂಡ್ಸ್, ಈಗ ನಾನು ಡೌ ಜೋನ್ಸ್ ಫೀಚರ್ಸ್ ಒನ್ ವೀಕ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅಲ್ಲಿ ಇದ್ದೀನಿ. ಸೊ ನಾವು ಪ್ರೀವಿಯಸ್ ವೀಕ್ಸ್ ಅಲ್ಲಿ ಡಿಸ್ಕಸ್ ಮಾಡ್ತಿದ್ದಂಗೆ ಡೌ ಜೋನ್ಸ್ ಫೀಚರ್ಸ್ ಗೆ ಕಳೆದ ವಾರದಲ್ಲಿ ಕಂಡು ಬರ್ತಾ ಇರೋ ರೆಸಿಸ್ಟೆನ್ಸ್ ಅಂದ್ರೆ 34,000 ಫ್ರೆಂಡ್ಸ್. 34,000 ಕ್ರಾಸ್ ಆಗಿ ಡೌ ಜೋನ್ಸ್ ಫೀಚರ್ಸ್ ಸಸ್ಟೈನ್ ಆಗ್ಬೇಕಾಗಿದೆ. ಸೊ ಇಲ್ಲಿ ಮೇಲೆ ಬಂದು ಸಸ್ಟೈನ್ ಆದ್ರೆ ಮಾತ್ರನೇ ಇಲ್ಲಿಂದ ಬರೋ ಅಪ್ ಮೂನ್ ಅಲ್ಲಿ ಡೌ ಜೋನ್ಸ್ ಫೀಚರ್ಸ್ ಈ ಹೈ ಬಂದು 35,000 ಇದೆ. ಇಲ್ಲಿವರೆಗೆ ಒಂದು ವಾರದಲ್ಲಿ ನಾವು ನೋಡ್ಬೋದಾಗಿದೆ. ಸೊ ಡೌ ಜೋನ್ಸ್ ಫೀಚರ್ಸ್ ಪ್ರೀವಿಯಸ್ ವೀಕ್ ಗಳನ್ನ ನಾವು ಚೆಕ್ ಮಾಡಿದ್ರೆ, ಸೊ ಇಲ್ಲಿ ನೀವು ನೋಡ್ಬೋದು ನವೆಂಬರ್ ಮಂತ್ ಅಲ್ಲಿ ಹೈ ಇಂದ ಕರೆಕ್ಷನ್ ಕಂಡು ಕೆಳಗಡೆ ಬಂದಿತ್ತು. ಅದೇ ರೀತಿ December 1st week ಅಲ್ಲಿ ಕೂಡ ಹೈ ಇಂದ ಕೆಳಗಡೆ ಬಂದಿತ್ತು. ಹಾಗೂ ಫೆಬ್ರವರಿನಲ್ಲಿ ಕೂಡ ಇದೇ ರೀತಿ 34,000 ಮೇಲೆ ಬಂದ್ರೆ ಕೂಡ ಮೇಲೆ ಸಸ್ಟೈನ್ ಆಗದೆ ಕೆಳಗಡೆ ಬಂದಿತ್ತು. ಆದ್ರೆ ಈ ಬಾರಿ 34 ಹತ್ರದಿಂದ ಹೆಚ್ಚಿನ ಕರೆಕ್ಷನ್ ಬರ್ತಾ ಇಲ್ಲ. ಓನ್ಲಿ 200 to 300 ಪಾಯಿಂಟ್ಸ್ ಅಲ್ಲಿ ಕೆಳಗಡೆ ಬಂದ್ರೆ ಕೂಡ ಅಲ್ಲಿಂದ ಸಪೋರ್ಟ್ ತಗೊಂಡು ರಿಕವರಿ ಕಾಣ್ತಾ ಇದೆ. ಸೊ ಈ ರಿಕವರಿ 34,000 ಮೇಲೆ ಹೋಗಿ ಸಸ್ಟೈನ್ ಆಗೋ ರೀತಿ ಕಾಣಿಸ್ತಾ ಇದೆ ಫ್ರೆಂಡ್ಸ್, ಆಸ್ ಪರ್ ಈ ಚಾರ್ಟ್ ಅನಾಲೈಸಿಸ್. ಸೊ ಇದು ಡೌ ಜೋನ್ಸ್ ಫೀಚರ್ಸ್ ಆಯ್ತು. ಇಲ್ಲಿಂದ ನಾವು ನಮ್ಮ FI ಡೇಟಾ ಚೆಕ್ ಮಾಡಿದ್ರೆ, ಸೊ FIs ಏಪ್ರಿಲ್ ಮಂತ್ ಅಲ್ಲೆಲ್ಲ ಪಾಸಿಟಿವ್ ಇದ್ದವರು ಈ 17th April ಇಂದ 21st April ಸತತವಾಗಿ 5 ದಿನದಲ್ಲಿ ಸೆಲ್ಲಿಂಗ್ ಮೂಡ್ ಅಲ್ಲಿ ಇದ್ರು. ಅದು 21st April ಅಲ್ಲಿ 2,116 crores ಅಷ್ಟು ಕ್ಯಾಶ್ ಅಲ್ಲಿ ಸೆಲ್ ಮಾಡಿದ್ದಾರೆ. ಸೊ FIs ಸದ್ಯದ ಸೆಂಟಿಮೆಂಟ್ ನ್ಯೂಟ್ರಲ್ ಟು ನೆಗೆಟಿವ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಸೊ ಇದು FIs ಡೇಟಾ ಆಯ್ತು. ಇಲ್ಲಿಂದ ನಾವು ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳಿಗೆ ಬಂದ್ರೆ ಫ್ರೆಂಡ್ಸ್, ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳಲ್ಲಿ ನಾವು ಮಾರ್ಕೆಟ್ ಸೆಂಟಿಮೆಂಟ್ ನ ಚೆಕ್ ಮಾಡಿದ್ರೆ FIs 17th April ಇಂದ 21st April ಸೆಲ್ಲಿಂಗ್ ಮೋಡ್ ಅಲ್ಲಿ ಇರೋದಕ್ಕಾಗಿ FI ಸೆಂಟಿಮೆಂಟ್ ನಾನು ಇಲ್ಲಿ ನೆಗೆಟಿವ್ ಆಗಿ ತಗೊಂಡಿದ್ದೀನಿ. ಇನ್ನು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ US ಡೌ ಜೋನ್ಸ್ ಫ್ಯೂಚರ್ಸ್ 34 ಹತ್ರನೇ ಟ್ರೇಡ್ ಆಗ್ತಾ ಇರೋದಕ್ಕೆ ನಾವು ನ್ಯೂಟ್ರಲ್ ಅಂತ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ 34,000 ಮೇಕರ್ ಬ್ರೇಕ್ ಲೆವೆಲ್ ನ ಯಾವ ಸೈಡ್ ಮೂವ್ಮೆಂಟ್ ಕೊಡುತ್ತೆ ಅದೇ ರೀತಿ ನಾವು ಸೆಂಟಿಮೆಂಟ್ ನ ಕೂಡ ಬದಲಾಯಿಸ್ತೀವಿ. ಇಂಡಿಯನ್ ಮಾರ್ಕೆಟ್ ಮಾರ್ಚ್ ಕೊನೆಯ ವಾರ ಹಾಗೂ ಏಪ್ರಿಲ್ 2 ವಾರದ ನಂತರ 3ನೇ ವಾರ ಸೈಡ್ ವೇಸ್ ಟು ನೆಗೆಟಿವ್ ಟ್ರೇಡ್ ಆಗ್ತಾ ಇದೆ. ಸೊ ಇದನ್ನ ನಾವು ಸೋಮವಾರ ಹಾಗೂ ಮಂಗಳವಾರದ ಟ್ರೇಡಿಂಗ್ ಮೂವ್ಮೆಂಟ್ ನ ನೋಡಿ ಸೆಂಟಿಮೆಂಟ್ ನ ಬದಲಾಯಿಸ್ತೀವಿ ಫ್ರೆಂಡ್ಸ್. ಇಲ್ಲಿಂದ ನಮ್ಮ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ಇಂಡಿಯಾ ವಿಕ್ಸ್ ಈಗ 12 ಕೆಳಗಡೆ ಬಂದಿದೆ. ಹಾಗಾಗಿ ನಾವು ಇನ್ನು ಇಲ್ಲಿ ಕಾಶಿಯಸ್ ಆಗಿರ್ಬೇಕಾಗುತ್ತೆ. ಮಾರ್ಕೆಟ್ ಸೈಡ್ ವೇಸ್ ಟು ನೆಗೆಟಿವ್ ಹೋಗೋ ಚಾನ್ಸಸ್ ಬಹಳನೇ ಇದೆ ಫ್ರೆಂಡ್ಸ್. ಇಲ್ಲಿಂದ ಈ 10 ಇಯರ್ಸ್ ಬಾಂಡ್ ಯೀಲ್ಡ್ ಚೆಕ್ ಮಾಡಿದ್ರೆ ಇದು 3.55 ಹತ್ರ ಇದೆ. ಇದನ್ನ ನಾವು ಪಾಸಿಟಿವ್ ಆಗಿ ಕನ್ಸರ್ ಮಾಡ್ತಾ ಇದೀವಿ. ಇನ್ನು US ಡಾಲರ್ ಇಂಡೆಕ್ಸ್ ಕೂಡ 101.57 ಇರೋದಕ್ಕೆ ಇದನ್ನು ಕೂಡ ನಾನು ಪಾಸಿಟಿವ್ ಆಗಿ ಕನ್ಸರ್ ಮಾಡ್ತಾ ಇದ್ದೀನಿ. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ 81.58 ಹತ್ರ ಇದೆ. ಸೊ ಇದನ್ನ ನಾವು ನ್ಯೂಟ್ರಲ್ ಅಂತ ತಗೊಂಡಿದೀವಿ. 80 ಕೆಳಗಡೆ ಇದ್ದಾಗ ಮಾತ್ರನೇ ನಾವು ಇದನ್ನ ಪಾಸಿಟಿವ್ ಆಗಿ ಕನ್ಸರ್ ಮಾಡ್ತೀವಿ. ಹಾಗೂ 90 ಮೇಲೆ ಹೋಗ್ತಿದ್ದಂಗೆ ಇದು ನೆಗೆಟಿವ್ ಆಗುತ್ತೆ ಫ್ರೆಂಡ್ಸ್. ಇನ್ನು ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ 82.07 ಹತ್ರ ಇದೆ. ಆಲ್ಮೋಸ್ಟ್ ಕಳೆದ 2 ವಾರದಿಂದ ಇದೇ ಲೆವೆಲ್ ಅಲ್ಲಿ ಇದೆ. ಹಾಗಾಗಿ ಇದನ್ನ ಕೂಡ ನಾನು ನ್ಯೂಟ್ರಲ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳಾದ್ವು. ಈಗ ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾಗ ಹೋಗೋಣ ಫ್ರೆಂಡ್ಸ್. ಈಗ ನಾನು ನಿಫ್ಟಿ 27th April ಮಂತ್ಲಿ ಎಕ್ಸ್ಪೈರಿ ಆಪ್ಷನ್ ಚೈನ್ ಡೇಟಾದಲ್ಲಿ ಇದ್ದೀನಿ. ಇಲ್ಲಿ ನಾವು ಚೆಕ್ ಮಾಡಿದ್ರೆ ಪುಟ್ ಸೈಡ್ ಅಲ್ಲಿ 19 ಲ್ಯಾಕ್ಸ್ ಓಪನ್ ಇಂಟ್ರೆಸ್ಟ್ ಇದಾವೆ. ಕಾಲ್ ಸೈಡ್ ಅಲ್ಲಿ 24 ಲ್ಯಾಕ್ಸ್,
ಸ್ವಲ್ಪ ನಿಫ್ಟಿ ಓವರ್ ಸೋಲ್ಡ್ ಆಗಿ ಕಾಣಿಸ್ತಾ ಇದೆ. ನಿಫ್ಟಿನಲ್ಲಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ನಾವಿಲ್ಲಿ ಚೆಕ್ ಮಾಡಿದ್ರೆ ಇಲ್ಲಿ 1,39,000 ಓಪನ್ ಇಂಟ್ರೆಸ್ಟ್, 17,600 ಹತ್ರ ಇದೆ ಫ್ರೆಂಡ್ಸ್. ಅಲ್ಲಿಂದ ಕೆಳಗಡೆ 3,25,000 ಓಪನ್ ಇಂಟ್ರೆಸ್ಟ್, 17,700 ಸ್ಟ್ರೈಕ್ ಪ್ರೈಸ್ ಹತ್ರ ಇದೆ. ಇದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಕೆಳಗಡೆ ಎಲ್ಲೂ ಕಾಣ್ತಾ ಇಲ್ಲ. ಆದ್ರೆ ಎವ್ರಿ 100 ಪಾಯಿಂಟ್ಸ್ ಗೆ ಮೋರ್ ದೆನ್ 1,00,000 ಓಪನ್ ಇಂಟ್ರೆಸ್ಟ್ ಇರೋದು ಇಲ್ಲಿ ಕಾಣಿಸ್ತಾ ಇದೆ. ಈಗ ಸದ್ಯದ ರೆಸಿಸ್ಟೆನ್ಸ್ ಲೆವೆಲ್ ಅಂತಂದ್ರೆ ಈ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರೋ 17,700 ಅಂತ ನಾವು ಕನ್ಸಿಡರ್ ಮಾಡಬಹುದು. ಇನ್ನು ಪುಟ್ ಸೈಡ್ ಅಲ್ಲಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ 17,700 ಸ್ಟ್ರೈಕ್ ಪ್ರೈಸ್ ಹತ್ರನೇ 1,70,000 ಓಪನ್ ಇಂಟ್ರೆಸ್ಟ್ ಇದೆ. ಸೊ ಇಲ್ಲಿಂದ ಕೆಳಗಡೆ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಎಲ್ಲೂ ಕಾಣ್ತಾ ಇಲ್ಲ. ಆದ್ರೆ 1,60,000 ಓಪನ್ ಇಂಟ್ರೆಸ್ಟ್, 17,600 ಸ್ಟ್ರೈಕ್ ಪ್ರೈಸ್ ಹತ್ರ ಇದೆ. ಸೋಮವಾರ ದಿನ ಪಾಸಿಟಿವ್ ಮೂವ್ಮೆಂಟ್ ಬಂದು 17,700 ಮೇಲೆ ಬಂದು ಸಸ್ಟೈನ್ ಆಗೋದು ಬಹಳ ಮುಖ್ಯ ಆಗುತ್ತೆ ಫ್ರೆಂಡ್ಸ್. ಅದೇ ನಿಫ್ಟಿ 17,600 ಕೆಳಗಡೆ ಹೋಗಿ ಟ್ರೇಡ್ ಆಗಿ ಸ್ಟಾರ್ಟ್ ಆದ್ರೆ ಪುಟ್ ರೈಟರ್ಸ್ 1,70,000 ಏನಿದಾರೆ ಇವರು ರಿಸ್ಕ್ ಅಲ್ಲಿ ಬರ್ತಾರೆ. 17,600 ಕೆಳಗಡೆ ಹೋಗ್ತಿದ್ದಂಗೆ ನಿಫ್ಟಿ ಕೆಳಗಡೆ 17,500 ಇಂದ 17,450 ವರೆಗೂ ಬರೋ ಚಾನ್ಸಸ್ ಇದೆ ಆಸ್ ಪರ್ ಆಪ್ಷನ್ ಚೈನ್. ಈಗ ನಾವು ಬ್ಯಾಂಕ್ ನಿಫ್ಟಿಗೆ ಹೋಗೋಣ. ಬ್ಯಾಂಕ್ ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 12 ಲ್ಯಾಕ್ಸ್ ಇದೆ, ಹಾಗೂ ಕಾಲ್ ಸೈಡ್ ಅಲ್ಲಿ 16 ಲ್ಯಾಕ್ಸ್. ಬ್ಯಾಂಕ್ ನಿಫ್ಟಿ ಕೂಡ ಸ್ವಲ್ಪ ಓವರ್ ಸೋಲ್ಡ್ ಆಗಿ ಕಾಣಿಸ್ತಾ ಇದೆ. ಈಗ ಬ್ಯಾಂಕ್ ನಿಫ್ಟಿನಲ್ಲಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಬರ್ತಾ ಇರೋದು 1,14,000 ಓಪನ್ ಇಂಟ್ರೆಸ್ಟ್, 42,000 ಸ್ಟ್ರೈಕ್ ಪ್ರೈಸ್ ಹತ್ರ ಬರ್ತಾ ಇದೆ. ಸೊ ಇಲ್ಲಿಂದ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,35,000, 42,500 ಹತ್ರ ಬರ್ತಾ ಇದೆ ಫ್ರೆಂಡ್ಸ್. ಸೊ ಹೈಯರ್ ಲೆವೆಲ್ ಅಲ್ಲಿ ಇದು 42,500 ಮೇಜರ್ ರೆಸಿಸ್ಟೆನ್ಸ್ ಆಗಿ ಕಂಡು ಬರ್ತಾ ಇದೆ. ಇನ್ನು ಪುಟ್ ಸೈಡ್ ಅಲ್ಲಿ ಚೆಕ್ ಮಾಡಿದ್ರೆ 1,30,000 ಓಪನ್ ಇಂಟ್ರೆಸ್ಟ್, 42,000 ಸ್ಟ್ರೈಕ್ ಪ್ರೈಸ್ ಹತ್ರ ಇದೆ. ಇನ್ನು ಇಲ್ಲಿಂದ ಕೆಳಗಡೆ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಎಲ್ಲ ಕಾಣಿಸ್ತಾ ಇಲ್ಲ. ಹಾಗಾಗಿ ಮೇಜರ್ ಸಪೋರ್ಟ್ ಅಂದ್ರೆ ನಾವು 42,000 ನ ಕನ್ಸಿಡರ್ ಮಾಡಬಹುದು ಫ್ರೆಂಡ್ಸ್. ಸೊ ನಿಫ್ಟಿಕ್ಕಿಂತ ಬ್ಯಾಂಕ್ ನಿಫ್ಟಿನಲ್ಲಿ ಡೇಟಾ ಕಡಿಮೆ ಇದೆ. ಹಾಗಾಗಿ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಸದ್ಯಕ್ಕೆ 42,000 ಲೋವರ್ ಲೆವೆಲ್ ಇಂದ ಹೈಯರ್ ಲೆವೆಲ್ ಅಲ್ಲಿ 42,500 ರೇಂಜ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಸೋಮವಾರದ ಟ್ರೇಡಿಂಗ್ ಅಲ್ಲಿ ಆಸ್ ಪರ್ ಆಪ್ಷನ್ ಚೈನ್. ಇಲ್ಲಿಂದ ನಾವು ನಿಫ್ಟಿ ಟ್ರೇಡಿಂಗ್ ವ್ಯೂಗೆ ಬಂದ್ರೆ ಫ್ರೆಂಡ್ಸ್, ಈಗ ನಾನು ನಿಫ್ಟಿ 15 ಮಿನಿಟ್ಸ್ ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಅಲ್ಲಿ ಇದ್ದೀನಿ. ನಿಫ್ಟಿ 21 ಏಪ್ರಿಲ್ ಶುಕ್ರವಾರದ ದಿನ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೂ ಕೂಡ ಫಸ್ಟ್ 15 ಮಿನಿಟ್ಸ್ ಹೈಯಿಂದಾನೆ ಇಲ್ಲಿಂದ ರಿಜೆಕ್ಷನ್ ಬಂತು ಫ್ರೆಂಡ್ಸ್. ಸೊ ಇಲ್ಲಿಂದ ಬಂದ ರಿಜೆಕ್ಷನ್ ಅಲ್ಲಿ ನಿಫ್ಟಿ ಹೈಯರ್ ಲೆವೆಲ್ 17,660 ಇಂದ ಆಲ್ಮೋಸ್ಟ್ ಡೌನ್ ಮೂವ್ ಅಂತಂದ್ರೆ 100 ಪಾಯಿಂಟ್ಸ್ ಡೌನ್ ಮೂವ್ ನ ಕಂಡು ಕೆಳಗಡೆ 17,553. ಸೊ ಇದನ್ನ ಸಪೋರ್ಟ್ ತಗೊಂಡು ಅಗೇನ್ ಮೇಲ್ಗಡೆ ಅರೌಂಡ್ 80 ಪಾಯಿಂಟ್ಸ್ ರಿಕವರಿ ಕೊಂಡು ನಿಯರ್ 17,640 ವರೆಗೆ ಬಂದಿದ್ದು ಎಂಡ್ ಆಫ್ ದ ಡೇ 17,618 ಹತ್ರ ಕ್ಲೋಸ್ ಆಗಿದೆ. ಸೊ ಇಲ್ಲಿಂದ ನಮ್ಮ ಇಂಡಿಯನ್ ಮಾರ್ಕೆಟ್ 21 ಏಪ್ರಿಲ್ ಶುಕ್ರವಾರ ದಿನ ಕ್ಲೋಸ್ ಆದ್ಮೇಲೆ ರಿಲಯನ್ಸ್ ರಿಸಲ್ಟ್ ಬಂದಿದೆ, ಕ್ವಾರ್ಟರ್ಲಿ ರಿಸಲ್ಟ್. ಸೊ ಅದು ಕೂಡ ಉತ್ತಮವಾಗಿದೆ. ಇದರಿಂದ ನಿಫ್ಟಿನಲ್ಲಿ ಪಾಸಿಟಿವ್ ಓಪನಿಂಗ್ ಸೋಮವಾರ ದಿನ ಸಿಗೋ ಚಾನ್ಸಸ್ ಬಹಳನೇ ಇದೆ ಫ್ರೆಂಡ್ಸ್. ಸೊ ಸೋಮವಾರ ದಿನ ಗ್ಯಾಪ್ ಅಪ್ ಓಪನಿಂಗ್ ಸಿಕ್ಕರೆ 17,640 ಈ ಮೇನ್ ಇದೆ. ಇದ್ರ ಮೇಲೆ ಏನಾದ್ರೂ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಅಥವಾ ಫ್ಲಾಟ್ ಅಲ್ಲಿ ಓಪನ್ ಆಗಿ 17,640 ಮೇಲೆ ಬಂದು 5 ರಿಂದ 10 ನಿಮಿಷ ಸ್ಪೆಂಡ್ ಮಾಡಿದ್ರೆ ಫ್ರೆಂಡ್ಸ್, ಸೊ ಇಲ್ಲಿಂದ ಬರೋ ಅಪ್ ಮೂನ್ ಅಲ್ಲಿ ನಿಫ್ಟಿಗೆ ಮೊದಲನೇ ಸ್ಮಾಲ್ ರೆಸಿಸ್ಟೆನ್ಸ್ ಅಂತಂದ್ರೆ ಅದು 17,660 ಬರ್ತಾ ಇದೆ ಫ್ರೆಂಡ್ಸ್. ಸೊ ಇದನ್ನ ಕ್ರಾಸ್ ಆಗಿ ಮೇಲೆ ಹೋದ್ರೆ ಇಲ್ಲಿಂದ ಬರೋ ಅಪ್ ಮೂನ್ ಅಲ್ಲಿ 17,720 ಇಂದ 17,800 ವರೆಗೂ ಹೋಗೋ ಚಾನ್ಸಸ್ ಸೋಮವಾರ ದಿನ ಇದೆ ಫ್ರೆಂಡ್ಸ್. ಇನ್ನು ನಾವು ಪುಟ್ ಸೈಡ್ ಅಲ್ಲಿ ಚೆಕ್ ಮಾಡಿದ್ರೆ ಪುಟ್ ಸೈಡ್ ಅಲ್ಲಿ ಲಾಸ್ಟ್ 1 ಅವರ್ ಲೋ ಇದು ಬಂದು 17,610. ಸೊ 17,610 ಕೆಳಗಡೆ ಬರ್ತಿದ್ದಂಗೆ ಇಲ್ಲಿಂದ ನಾವು ಪಿಇ ನಲ್ಲಿ ಪೊಸಿಷನ್ಸ್ ತಗೊಂಡು ಟ್ರೇಡ್ ಮಾಡಬಹುದು. ಇದಕ್ಕಂದ್ರೆ ಇಂಡಿಯಾ ವಿಕ್ಸ್ ಆಲ್ರೆಡಿ 13 ಕೆಳಗಡೆ ಬಂದು 12 ಕೆಳಗಡೆ ಕೂಡ ಬಂದು ಟ್ರೇಡ್ ಆಗ್ತಾ ಇದೆ. ಹಾಗಾಗಿ ನಾವು ಇಲ್ಲಿ ಪುಟ್ ಅಲ್ಲಿ ಪೊಸಿಷನ್ಸ್ ತಗೊಂಡು ಟ್ರೇಡ್ ಮಾಡಬಹುದು. ಪುಟ್ ಅಲ್ಲಿ ಪೊಸಿಷನ್ಸ್ ತಗೊಂಡ ಮೇಲೆ ಬರೋ ಡೌನ್ ಮೂವ್ 17,553 ಏನು ಶುಕ್ರವಾರದ ಲೋ ಏನಿದೆ ಇದನ್ನ ಬ್ರೇಕ್ ಆಗಿ ಕೆಳಗಡೆ ಹೋಗೋ ಚಾನ್ಸಸ್ ಬಹಳನೇ ಇರುತ್ತೆ ಫ್ರೆಂಡ್ಸ್. ಈ ರೀತಿ ಬರೋ ಡೌನ್ ಮೂನ್ ಅಲ್ಲಿ ಕೆಳಗಡೆ 17,520 ಇಂದ 17,480 ವರೆಗೆ ಬರೋ ಚಾನ್ಸಸ್ ಬಹಳನೇ ಇರುತ್ತೆ. ಸೊ ಈ ಪಾಯಿಂಟ್ಸ್ ನ ನೋಟ್ ಮಾಡ್ಕೊಂಡು ನೀವು ನಿಫ್ಟಿನಲ್ಲಿ ಸೋಮವಾರ 24 ಏಪ್ರಿಲ್ ಟ್ರೇಡ್ ಮಾಡಿ. ಇಲ್ಲಿಂದ ನಾವು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ನಿಫ್ಟಿ ರೀತಿನೇ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಸ್ಟಾರ್ಟಿಂಗ್ ಆಫ್ ದ ಡೇ ಫ್ಲಾಟ್ ಓಪನ್ ಆಗಿ ಅಪ್ ಮೂವ್ ಬಂದ್ರೆ ಕೂಡ ಹೈಯರ್ ಲೆವೆಲ್ ಅಲ್ಲಿ 42,350 ಹತ್ರ ರೆಸಿಸ್ಟೆನ್ಸ್ ಇರೋದಕ್ಕೆ ಇಲ್ಲಿಂದ ಬಂದ ಕರೆಕ್ಷನ್
ಹೈಯರ್ ಲೆವೆಲ್ ಇಂದ ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ಕೆಳಗಡೆ 400 ಪಾಯಿಂಟ್ಸ್ ವರೆಗೆ ಡೌನ್ ಮೂವ್ ನ ಕಂಡಿತ್ತು ಫ್ರೆಂಡ್ಸ್. ಈ 400 ಪಾಯಿಂಟ್ಸ್ ಡೌನ್ ಮೂವ್ ಅಂದ್ರೆ 41,950 ವರೆಗೆ ಬ್ಯಾಂಕ್ ನಿಫ್ಟಿ ಬಂದಿತ್ತು. ಸೊ ಇಲ್ಲಿಂದ ಲಾಸ್ಟ್ ಒನ್ ಅಂಡ್ ಹಾಫ್ ಅವರ್ ಅಲ್ಲಿ ರಿಕವರಿ ಕಂಡು ಎಂಡ್ ಆಫ್ ದ ಡೇ 42,089 ಅಲ್ಲಿ ಕ್ಲೋಸ್ ಆಗಿದೆ. ಸೊ ಇಲ್ಲಿಂದ ಬ್ಯಾಂಕ್ ನಿಫ್ಟಿಗೆ ಐಸಿಐಸಿಐ ಬ್ಯಾಂಕ್ ರಿಸಲ್ಟ್ ವೀಕೆಂಡ್ ಏನು ಬರೋದಿದೆ ಅದ್ರ ಮೇಲೆ ಕೂಡ ಬ್ಯಾಂಕ್ ನಿಫ್ಟಿ ರಿಯಾಕ್ಟ್ ಆಗುತ್ತೆ ಫ್ರೆಂಡ್ಸ್. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಕಾಲಲ್ಲಿ ಪೊಸಿಷನ್ಸ್ ತಗೋಬೇಕು ಅಂತಂದ್ರೆ ಈ ಲಾಸ್ಟ್ 1 ಅವರ್ ಹೈ ಏನಿದೆ ಇದು ಬರ್ತಾ ಇರೋದು 42,200 ಹತ್ರ. ಸೊ 42,200 ಮೇಲೆ 5 ರಿಂದ 10 ನಿಮಿಷ, ಸೊ ನಾನು ಹೇಳೋ ಪಾಯಿಂಟ್ಸ್ ಅನ್ನ ನೋಟ್ ಮಾಡ್ಕೊಂಡ್ಲಿ, ಮೇಲೆ ಹೋದ್ರೆ ಕೂಡ 5 ರಿಂದ 10 ನಿಮಿಷ ಸ್ಪೆಂಡ್ ಮಾಡಿದ್ರೆ ಮಾತ್ರನೇ ನಾವು ಕಾಲಲ್ಲಿ ಪೊಸಿಷನ್ ತಗೊಂಡು ಟ್ರೇಡ್ ಮಾಡ್ಬೋದು. ಇಲ್ಲಿಂದ ಬರೋ ಅಪ್ ಮೂನ್ ಅಲ್ಲಿ 42,350 ಈ ಶುಕ್ರವಾರದ ಹೈ ಏನಿದೆ ಇದು ಫಸ್ಟ್ ರೆಸಿಸ್ಟೆನ್ಸ್ ಆಗುತ್ತೆ ಫ್ರೆಂಡ್ಸ್. ಹಾಗೂ ಇದನ್ನ ಕ್ರಾಸ್ ಮಾಡಿ ಮೇಲೆ ಬಂದ್ರೆ ಹೈಯರ್ ಲೆವೆಲ್ ಅಲ್ಲಿ 42,550 ಇಂದ 42,700 ವರೆಗೆ ನಾವು ಅಪ್ ಮೂನ್ ನೋಡ್ಬೋದು ಬ್ಯಾಂಕ್ ನಿಫ್ಟಿನಲ್ಲಿ. ಅದೇ ಪುಟ್ ಸೈಡ್ ಅಲ್ಲಿ ನಾವು ಟ್ರೇಡ್ ಮಾಡಬೇಕು ಅಂತಂದ್ರೆ ಲಾಸ್ಟ್ 1 ಅವರ್ ಲೋ ಏನಿದೆ ಇದು ಬಂದು 42,050, ಇದ್ರ ಕೆಳಗಡೆ ಬಂದು 5 ರಿಂದ 10 ನಿಮಿಷ. ಸೊ ಈ ಟೈಮ್ ನ ಸ್ಪೆಂಡ್ ಮಾಡಿದ್ರೆ ಮಾತ್ರನೇ ಇಲ್ಲಿಂದ ಬರೋ ಡೌನ್ ಮೂನ್ ಅಲ್ಲಿ 41,950 ಇದು ಫಸ್ಟ್ ಟಾರ್ಗೆಟ್ ಆಗುತ್ತೆ. ಹಾಗೂ ಕೆಳಗಡೆ ಸೋಮವಾರದ ಲೋ 41,800 ಇದು ನೆಕ್ಸ್ಟ್ ಸಪೋರ್ಟ್ ಆಗುತ್ತೆ ಫ್ರೆಂಡ್ಸ್. ಇದನ್ನ ಕೂಡ ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ ಬರೋ ವೀಕ್ನೆಸ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಅನದರ್ 600 to 800 ಪಾಯಿಂಟ್ಸ್ ನ ಕಳ್ಕೊಳ್ಳೋ ಚಾನ್ಸಸ್ ಬಹಳನೇ ಇದೆ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ 42,100 ಇಂದ ಕೆಳಗಡೆ 41,950 ಇದು ನೋ ಟ್ರೇಡಿಂಗ್ ರೇಂಜ್ ಆಗಿರುತ್ತೆ. ಸೊ ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೂ ನಾನು ಕಳೆದ ಕೆಲವು ವಿಡಿಯೋದಲ್ಲಿ ಹೇಳಿದ್ದಂಗೆ ನೀವು ಇಂಟ್ರಾಡೇನಲ್ಲಿ ಟ್ರೇಡ್ ಮಾಡಬೇಕಾದ್ರೆ ನಿಮ್ಮ ಎಲ್ಲಾ ಟ್ರೇಡ್ಗೆ ಸ್ಟಾಪ್ ಲಾಸ್ ಇಟ್ಕೊಂಡೇ ಟ್ರೇಡ್ ಮಾಡಿ ಫ್ರೆಂಡ್ಸ್. ಹಾಗೂ ಆದಷ್ಟು ಮಲ್ಟಿಪಲ್ ಟ್ರೇಡ್ಸ್ ಮಾಡೋದನ್ನ ಅವಾಯ್ಡ್ ಮಾಡಿ. ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಾನು ಆಲ್ರೆಡಿ ಕೊಟ್ಟ ನನ್ನ ಮೊಬೈಲ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡ್ಬೋದು ಫ್ರೆಂಡ್ಸ್. ಸೊ ನಾನು ಕೊಟ್ಟಿರೋ 24th April to 28th April ಮಂತ್ಲಿ ಎಕ್ಸ್ಪೈರಿ ವೀಕ್ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಅನಲೈಸಿಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ನಿಮ್ಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೂ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಇನ್ನು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಸೆಲೆಕ್ಟ್ ಮಾಡಿ. ಇಷ್ಟ ಹೇಳ್ತಾ ಇವತ್ತಿನ ನನ್ನ ಈ ಏಪ್ರಿಲ್ ಕೊನೆಯ ವಾರದ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರುವ ವಿಡಿಯೋ ಬರೋವರೆಗೂ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.